ಕೊರೋನಾ ಹಾವಳಿ ರೈತರನ್ನ ಕಂಕಲಾಕಿಸಿದೆ. ರೈತರು ಬೆಳೆದ ಬೆಳೆ ಕಟಾವು ಮಾಡಲಾಗದೆ ಹಾಗೆ ಬಿಟ್ಟಿರುವುದರಿಂದ ಬೆಳೆಯೆಲ್ಲ ನಾಶವಾಗಿ ಹೋಗಿದೆ. ಕಾರ್ಕಳದ ದುರ್ಗಾ ಗ್ರಾಮದ ಕೃಷಿಕರಾದ ಭಾಸ್ಕರ್ ಹೆಗಡೆ ತನ್ನ 2 ಎಕರೆ ಗದ್ದೆಯಲ್ಲಿ ಸುಗ್ಗಿ ಬೆಳೆಯನ್ನ ಬೆಳೆಸಿದ್ದಾರೆ. ಸುಮಾರು 20,000 ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನ ಬೆಳೆಸಿದ್ದಾರೆ. ಬೆಳೆಯನ್ನ ಸುಮಾರು 20 ದಿನಗಳ ಹಿಂದೆ ಕಟಾವು ಮಾಡಬೇಕಾಗಿತ್ತು. ಆದರೆ ಮಹಾಮಾರಿ ಕೊರೋನಾ ವೈರಸ್ ಭಾರತದ ಲಾಕ್ಡೌನ್ ಆದ ಹಿನ್ನೆಲೆಯಲ್ಲಿ ಗದ್ದೆಯಲ್ಲಿ ಬೆಳೆದ ಭತ್ತವನ್ನ ಕಟಾವು ಮಾಡಲಾಗದೆ ಹಾಗೆಯೇ ಬಿಟ್ಟಿದ್ದಾರೆ. ಇದೀಗ ತಾನು ಕಷ್ಟಪಟ್ಟು ಬೆಳೆಸಿದ ಬೆಳೆ ನೀರಿನಲ್ಲಿ ಹೋಮ ಇಟ್ಟಂತಾಗಿದೆ ಎಂದು ಮಾಧ್ಯಮದ ಎದುರು ತಮ್ಮ ಅಳಲನ್ನ ಹೇಳುತ್ತಾರೆ. ತನಗಾದ ನಷ್ಟಕ್ಕೆ ಸರ್ಕಾರದಿಂದ ಏನಾದರೂ ಪರಿಹಾರ ಸಿಗಬಹುದು ಎಂಬ ನಿರೀಕ್ಷೆಯಲ್ಲೇ ದಿನ ಕಳೆಯುತ್ತಿದ್ದಾರೆ. ಭತ್ತ ಬೆಳೆಸಿ ಸಹ ನಮಗೆ ಕೊಯ್ಲಿಕ್ಕೆ ಈಗ ಅನಾನುಕೂಲ ಆಗಿದೆ. ಯಾಕಂದ ಹೇಳಿ ಈಗ ಡ್ರೈವರ್ ಬಂದ್ರೆ ಡ್ರೈವರ್ ಬರೋದಿಲ್ಲ ಅಂತ ಪೊಲೀಸರು ಹೆದರಿಕೆ ಅಂತ ಹೇಳಿದ. ನಮ್ಗೆ ಬಂದು ಹೊಡಿತಾರೆ, ಬರೋದಿಲ್ಲ ಹೇಳಿ. ಈಗ ನಾವು ನಮ್ಮ ಭತ್ತವೇ ಹೀಗೆ ಆದರೆ ನಾವು ಎಲ್ಲಿ ಯಾರ ಹತ್ರ ಕೇಳೋದು? ಈಗ ನಾವು ಹೊರ ರಾಜ್ಯದ ಭತ್ತಕ್ಕೆ ಅವಲಂಬಿಸುತ್ತೇವೆ. ನಮ್ಮ ಭತ್ತ ನಮ್ಮ ಊರಿನವರಿಗೆ ಸಾಕೋಲ್ಲ ಅಕ್ಕಿ ಮಾಡಿದರೆ. ಇಂಥ ಪರಿಸ್ಥಿತಿ ಇದಕ್ಕೆಲ್ಲ ಹೊಣೆ ಯಾರು? ಇದಕ್ಕೆ ಈ ಮುಂಚೆ ಸರ್ಕಾರ ಇದರಲ್ಲಿ ಎಚ್ಚರಿಕೆ ತಗೊಳ್ಬೇಕು, ಹಳ್ಳಿಯ ರೈತನು ಬದುಕಿಸ್ಬೇಕು. ಸರ್, ಈಗ ಕಾಯಿಲೆಯಿಂದ ಜನರು ಯಾರು ಬರೋದಿಲ್ಲ. ಹೊಸ ನಿಯಮ ಉಂಟು, 5 ಫೀಟ್ ನಾವು 5 ಫೀಟ್ ನಿಲ್ತೇವೆ. ಆದರೆ ಜನ ಬರಲಿಕ್ಕೆ ಕೇಳಿದ್ರು ಈ ಸರ್ಕಾರದ ಈ ನಿಯಮದಿಂದ. ಇದಕ್ಕೆಲ್ಲ ಈಗ ಯಾರು ಹೊಣೆ?